नमस्कार सुद्दी नैन यूट्यूब चानल स्वागत दिन मुख्यवाद महिति नोड़ो यदे कारणकू कानून सुव्यवस्थे हदगेड़े क्रम तेजी सीएम बसवराज बोम्मायी घोषणे राज्य में मत पेट्रोल डीजेल बेले ऐरिके रैतरिगे कार्मिकरिगे मुख्यवाद महिति किसान सम्मान योजना सेरिदंते वसति योजना रैतर साल मन्ना मुख्यवाद महिति बंदिवे वीडियोन शुरु माडोकिंता मोदलु सब्सक्राइब आगि सुद्दी नैन चानल पक्कदल्ली कानिसुव गंटेयन्नु कूड ओत्ति इदरिंद नावु हक्कुव एल्ल मुख्यवाद महिति नोड़ीरा वीडियो के वंदु लाइक माड़ी व्हाट्सएप ग्रुप प्रतियोबरिगू शेर माड़ी मोदलने मुख्यवाद माहिती राज्य दल्ली यावदे कारणक्कू कानूनु सुव्यवस्थे हदगेडदंते क्रम तेगेदुकोळ्ळुवुदागि सीएम बसवराज बोम्मायी भरवसे नीडिद्दारे राज्य दल्ली यावदे भागदल्लू कूड इदुवरेगे कानूनु सुव्यवस्थे हदगेडलु अवकाशवे कोट्टिल्ल यावदे कारणक्कू मुंदेयू कूड कानूनु सुव्यवस्थे हदगेडदंते प्रतियोब्बरू कूड सामरस्यदिंद बदुकलु मुंजाग्रता क्रमवन्न तेगेदुकोळ्ळुत्तेवे एंदु सीएम बसवराज बोम्मायी सुद्दिगारोंदिगे मातनाडि ಇನ್ನು ಇದೆ ನಡುವೆ ಹಲಾಲ್ ಅಭಿಯಾನದ ಕುರಿತು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕದಲ್ಲಿ ಇಂತ ಸನ್ನಿವೇಶ ಈಗಷ್ಟೇ ಆರಂಭವಾಗಿದ್ದು ಇದರ ಸಮಗ್ರತೆಯನ್ನು ಗಮನಿಸಬೇಕಾಗುತ್ತದೆ ಕೆಲವು ನಿಯಮ ಆಚರಣೆಗಳು ಮೊದಲಿನಿಂದಲೂ ಕೂಡ ಇವೆ ಈ ಒಂದು ನಿಯಮಗಳು ಆಚರಣೆಗಳಂತೆ ನಡೆದುಕೊಂಡು ಹೋಗ್ತಿದೆ ನಮ್ಮ ಸರ್ಕಾರ ಅಭಿವೃದ್ಧಿಯತ್ತ ಮಾತ್ರ ಗಮನ ಕೊಡುತ್ತೆ ಬಲಪಂತೀಯ ಎಡಪಂತೀಯ ಅನ್ನೋದೇ ಇಲ್ಲ ನಾವು ಶಾಂತಿ ಜನರ ಭದ್ರತೆ ಅಭಿವೃದ್ಧಿ ಸಿದ್ಧಾಂತ ನಂಬುತ್ತೇವೆ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಕ್ರಮವೂ ಕೂಡ ತೆಗೆದುಕೊಳ್ಳುತ್ತೇವೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೆ ಒಂದು ನಡುವೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ 61 ಜನರು ಪತ್ರ ಬರೆದಿದ್ದಾರೆ ಹೌದು ಸ್ನೇಹಿತರೆ ಹಿಜಾಬ್ ಗೆ ಅವಕಾಶ ಕೊಡಿ ಪಠ್ಯದಲ್ಲಿ ಭಗವದ್ಗೀತೆ ಬೇಡ ಈ ರೀತಿಯಾಗಿ ಸಿಎಂ ಅವರಿಗೆ ಬುದ್ಧಿಜೀವಿಗಳಿಂದ ಪತ್ರ ಹೌದು ಸ್ನೇಹಿತರೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಹಿಜಾಬ್ ಗೆ ಅವಕಾಶ ನೀಡಬೇಕು ವಸ್ತ್ರ ಸಂಹಿತೆ ಕಡ್ಡಾಯ ಸುತ್ತುಲೆನ್ನ ವಾಪಸ್ ಪಡೆಯಬೇಕು ಧರ್ಮದ ಹೆಸರಿನಲ್ಲಿ ವ್ಯಾಪಾರ ನಿರ್ಬಂಧಕ್ಕೆ ಅವಕಾಶ ನೀಡಬಾರದು ಪಠ್ಯದಲ್ಲಿ ಭಗವದ್ಗೀತೆ ಸೇರ್ಪಡೆ ಪ್ರಸ್ತಾವ ಕೈಬಿಡಬೇಕು ಶಾಂತಿಗೆ ಭಂಗ ತರುತ್ತಿರುವ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿ ನಾಡಿನ ಪ್ರಮುಖ ಸಾಹಿತಿಗಳು ಹಾಗೂ ಚಿಂತಕರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಪತ್ರ ಬರೆದಿದ್ದಾರೆ ಹೌದು ಸ್ನೇಹಿತರೆ ಇದರಲ್ಲಿ ಡಾಕ್ಟರ್ ಕೆ ಮುರುಳಿ ಸಿದ್ದಪ್ಪ ಡಾಕ್ಟರ್ ವಿಜಯ ಪ್ರೊಫೆಸರ್ ಎಸ್ ಜಿ ಸಿದ್ರಾಮಯ್ಯ ಬೋಳುಮಾರ್ ಮೊಹಮ್ಮದ್ ಸೇರಿದಂತೆ ಡಾಕ್ಟರ್ ಪುರುಷೋತ್ತಮ್ ಮತ್ತು ಡಾಕ್ಟರ್ ರಾಜೇಂದ್ರ ಮತ್ತು ಇದೇ ರೀತಿಯಾಗಿ ಮುಖ್ಯ ಗಣ್ಯರು ಸೇರಿದಂತೆ 61 ಸಾಹಿತಿಗಳು ಸಹಿ ಮಾಡಿರುವ ಪತ್ರ ಮುಖ್ಯಮಂತ್ರಿ ಅವರಿಗೆ ಈಗ ರವಾನಿಸಲಾಗಿದ್ದು ಹಿಜಾಬ್ ಗೆ ಅವಕಾಶ ನೀಡುವುದರಿಂದ ಮುಸ್ಲಿಂ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ವೈಪರೀತ ಪರಿಣಾಮ ಬೀರಲಿದೆ ಕಳೆದ 2 ವರ್ಷದಿಂದ ಶಾಲೆಗಳೇ ರಾಜ್ಯದಲ್ಲಿ ನಡೆದಿಲ್ಲ ಬೆಳೆಯುವ ಮಕ್ಕಳು ಹಳೆಯ ಸಮಸ್ತ್ರವನ್ನ ತೊಡಲು ಕೂಡ ಆಗುವುದಿಲ್ಲ ಹೀಗಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆ ಹಿಂದಿನ ದಿನ ಸಮವಸ್ತ್ರ ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಿರುವ ಅಗತ್ಯವೇನಿತ್ತು ಎಂದು ಪ್ರಶ್ನೆ ಮಾಡಿದ್ದಾರೆ ಮತ್ತು ಇದೇ ಜೊತೆಗೆ ಪಠ್ಯದಲ್ಲಿ ಭಗವದ್ಗೀತೆ ಅಳವಡಿಸುವ ಪ್ರಸ್ತಾಪ ಇದ್ದಕ್ಕಿದ್ದಂತೆ ಮುನ್ನೆಲೆಗೆ ಬಂದಿದೆ ಆದ್ದರಿಂದ ಈ ಪ್ರಸ್ತಾಪವೂ ಕೂಡ ಕೈಬಿಡಬೇಕು ಮಕ್ಕಳು ಸಂವಿಧಾನ ಅಭ್ಯಾಸ ಮಾಡುವುದು ಅಗತ್ಯವಾಗಿದೆ ಜಾತ್ರೆಗಳಲ್ಲಿ ಮುಸ್ಲಿಮರಿಗೆ ವ್ಯಾಪಾರಕ್ಕೆ ನಿರ್ಬಂಧ ಹೇರುತ್ತಿರುವುದು ಸರಿಯಲ್ಲ ವ್ಯಾಪಾರ ವಹಿವಾಟಿಗೆ ಅಡ್ಡಿ ಉಂಟು ಮಾಡುತ್ತಿರುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಬೇಕು ಎಂದು ಪತ್ರದಲ್ಲಿ ಬರೆಯಲಾಗಿದೆ ಇನ್ನು ರಾಜ್ಯದಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಹೌದು ಸ್ನೇಹಿತರೆ ರಷ್ಯಾ ಉಕ್ರೇನ್ ಯುದ್ಧ ಪರಿಣಾಮ ತೀವ್ರ ಏರಿಕೆ ಹಾದಿಯಲ್ಲಿದ್ದ ಕಚ್ಚಾ ತೈಲ ದರ ಈಗ ಇಳಿಕೆಯಾಗಿದೆ ಆದರೆ ದೇಶದಲ್ಲಿ ಪಂಚರಾಜ್ಯಗಳ ಚುನಾವಣೆ ನಡೆಯುತ್ತಿದ್ದ ಕಾರಣ ಇಂಧನ ಬೆಲೆಯಲ್ಲಿಯೂ ಕೂಡ ಹಲವೆಡೆ ಯಾವುದೇ ಒಂದು ವ್ಯತ್ಯಾಸ ಆಗಿಲ್ಲ ಆದರೆ ಕರ್ನಾಟಕದಲ್ಲಿ ಕಳೆದ ಒಂದು ವಾರದಿಂದ ಕ್ರಮೇಣವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಿದೆ ಹೌದು ಸ್ನೇಹಿತರೆ ಪ್ರಸ್ತುತ ರಾಜಧಾನಿ ಬೆಂಗಳೂರಿನಲ್ಲಿ 1 ಲೀಟರ್ ಪೆಟ್ರೋಲ್ 106 ರೂಪಾಯಿಗೆ ಮಾರಾಟ ಮಾಡುತ್ತಿದ್ದರೆ ಡೀಸೆಲ್ ಅನ್ನು 90 ರೂಪಾಯಿಗೆ ಮಾರಾಟ ಮಾಡುತ್ತಿದ್ದಾರೆ ಇದೇ ರೀತಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ವಿವರ ಬಂದಿದೆ ಆ ಒಂದು ಮಾಹಿತಿಯನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ ಅಲ್ಲಿಂದ ಹೋಗಿಯೂ ಕೂಡ ನೀವು ನೋಡಬಹುದು ಇನ್ನು ಮತ್ತೊಂದು ಮುಖ್ಯದ ಮಾಹಿತಿ ತರ ಕೂಡ ಹೋಗೋಣ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ ಯೋಜನೆಯಿಂದ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನೀವು ಕೂಡ ಏನಾದರೂ ರೈತರಾಗಿದ್ದರೆ ಪಿಎಂ ಕಿಸಾನ್ ಸಮ್ಮಾನ ಯೋಜನೆ ಕಂತುಗಳನ್ನು ಪಡೆಯುತ್ತಿದ್ದರೆ ಕಮೆಂಟ್ ನಲ್ಲಿ ನಿಮ್ಮ ಕೊನೆಯ ಕಂತು ಯಾವುದು ಎಂಬುದನ್ನು ತಿಳಿಸಿ ಕೇಂದ್ರ ಸರ್ಕಾರ ಜನವರಿ 2022 ರಂದು ತನ್ನ 10ನೇ ಕಂತು ಬಿಡುಗಡೆ ಮಾಡುವುದರ ಮೂಲಕ ದೇಶದ 10 ಕೋಟಿ ಜನರಿಗೆ 2000 ರೂಪಾಯಿ ಹಾಗೆ ಜಮಾ ಮಾಡಿದೆ ಆದರೆ ಕೆಲವು ರೈತರು ತಮ್ಮ ದಾಖಲೆಗಳ ಒಂದು ಕಾರಣದಿಂದ ಈ ಒಂದು ಹಣವನ್ನ ಪಡೆದಿಲ್ಲ ಈಗ ಬರಬರಿ 4 ತಿಂಗಳ ನಂತರ 11ನೇ ಕಂತು ಕೂಡ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಲಿದೆ ಇದೇ ಒಂದು ನಡುವೆ ಈ ಕೆವೈಸಿ ಪೂರ್ಣಗೊಳಿಸುವ ಒಂದು ದಿನಾಂಕವನ್ನು ಕೂಡ ವಿಸ್ತರಣೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ನೀವು ಕೂಡ ಏನಾದರೂ ರೈತರಾಗಿದ್ದರೆ ಈ ಕೆವೈಸಿ ಅನ್ನು ಪೂರ್ತಿ ಮಾಡಬೇಕು ಈ ಒಂದು ಈ ಕೆವೈಸಿ ಗ ಪೂರ್ಣಗೊಳಿಸುವ ದಿನಾಂಕ ವಿಸ್ತರಣೆಯಾಗಿದೆ ಮೇ 22 ರವರೆಗೆ ಕಾಲಾವಕಾಶ ರೈತರಿಗೆ ನೀಡಲಾಗಿದೆ ನೀವು ಕೂಡ ರೈತರಾಗಿದ್ದರೆ ಕಿಸಾನ್ ಸಮ್ಮಾನ ಯೋಜನೆ ಕಂತನ್ನ ಪಡೆಯಬೇಕಂದ್ರೆ ಈ ಕೆವೈಸಿ ಮಾಡುವುದು ಕಡ್ಡಾಯವಾಗಿದೆ ಸ್ನೇಹಿತರೆ ಮನೆಯಲ್ಲೇ ಕುಳಿತು ನೀವು ಕೆವೈಸಿ ಅನ್ನು ಅಪ್ಡೇಟ್ ಮಾಡಬಹುದು ಅದರ ಒಂದು ಮಾಹಿತಿ ನಾನು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೇನೆ ಹೋಗಿ ಅದನ್ನ ಓದಿ ಮತ್ತು ಆ ರೀತಿಯಾಗಿ ನೀವು ಈ ಕೆವೈಸಿ ಅನ್ನು ಪೂರ್ತಿಗೊಳಿಸಿ
ಇನ್ನು ಇದೇ ರೀತಿ ಮತ್ತೊಂದು ಟಾಪ್ ನ್ಯೂಸ್, ಕರ್ನಾಟಕದಲ್ಲಿ ಏಪ್ರಿಲ್ 1ರಿಂದ 12ರಿಂದ 14 ವರ್ಷದ ಮಕ್ಕಳಿಗೂ ಕೂಡ ಶಾಲೆಯಲ್ಲಿ ಲಸಿಕೆ ಅಭಿಯಾನ. ಹೌದು ಸ್ನೇಹಿತರೆ, ಏಪ್ರಿಲ್ 1ರಿಂದ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯದಲ್ಲಿ ರಾಜ್ಯ ಸರ್ಕಾರ 12ರಿಂದ 14 ವರ್ಷದ ಮಕ್ಕಳಿಗೆ ಶಾಲೆಯಲ್ಲಿಯೇ ಕೊರೋನಾ ಲಸಿಕೆ ನೀಡಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಹೌದು ಸ್ನೇಹಿತರೆ, 12ರಿಂದ 14 ವರ್ಷದ ಮಕ್ಕಳಿಗೆ ಮಾರ್ಚ್ 16ರಿಂದ ಕೊರೋನಾ ಲಸಿಕೆ ಅಭಿಯಾನ ಆರಂಭವಾಗಿದೆ. ಆದರೆ ಸದ್ಯ ಈಗ ಆರೋಗ್ಯ ಕೇಂದ್ರಗಳಲ್ಲಿ ಮಾತ್ರ ಲಸಿಕೆ ಆರಂಭವಾಗಿದ್ದು, ಈ ರೀತಿಯಾಗಿ 5 ಲಕ್ಷ ಮಕ್ಕಳಿಗೆ ಮಾತ್ರ ಲಸಿಕೆ ನೀಡಲಾಗಿದೆ. ರಾಜ್ಯದಲ್ಲಿ ಸರಿಸುಮಾರು 20 ಲಕ್ಷ ಮಕ್ಕಳಿದ್ದಾರೆ. ಆದ್ದರಿಂದ ಶಾಲೆಯಲ್ಲಿ ಏಪ್ರಿಲ್ 1ರಿಂದ 12ರಿಂದ 14 ವರ್ಷದ ಮಕ್ಕಳಿಗೆ ಲಸಿಕಾ ಅಭಿಯಾನ ಶುರುವಾಗಿದೆ. ಹೌದು ಸ್ನೇಹಿತರೆ, ಇನ್ನು ಉಳಿದ ಮಕ್ಕಳಿಗೆ ಲಸಿಕೆ ನೀಡಲು ಲಸಿಕಾ ಅಭಿಯಾನ ಹಮ್ಮಿಕೊಳ್ಳುವುದಾಗಿ ಕೇಂದ್ರ ಆರೋಗ್ಯ ಇಲಾಖೆ ನಿರ್ಧಾರ ತೆಗೆದುಕೊಂಡಿದೆ. ಇದೇ ಪ್ರಕಾರ ಕರ್ನಾಟಕದಲ್ಲಿ ಏಪ್ರಿಲ್ 1ರಿಂದ ಶಾಲೆಗಳಲ್ಲಿ ಲಸಿಕೆ ಅಭಿಯಾನ ಶುರುವಾಗಲಿದೆ. ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ತರ ಕೂಡ ಹೋಗೋಣ. ಸಾಮಾಜಿಕ ಜಾಲತಾಣಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಎಂದು ಮೆಸೇಜ್ ಹಾಕುತ್ತಿರುವ ಕಿಡಿಗೇಡಿಗಳಿಗೆ ಕಡಿವಾಣ ಹಾಕಲು ಎಚ್ ಡಿ ಕುಮಾರಸ್ವಾಮಿ ಅವರು ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೆಲ ಸಂಘಟನೆಗಳ ಕೈಗೊಂಬೆ ಆಗಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಟೀಕಾ ಪ್ರಹಾರ ನಡೆಸಿದ್ದಾರೆ. ಮುಸ್ಲಿಂ ಸಮುದಾಯದ ಅಂಗಡಿಗಳಲ್ಲಿ ವ್ಯಾಪಾರ ಮಾಡಬೇಡಿ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಂದೇಶಗಳನ್ನು ಹಾಡುತ್ತಿರುವ ಕಿಡಿಗೇಡಿಗಳಿಗೆ ಮುಲಾಜಿಲ್ಲದೆ ಕಡಿವಾಣ ಹಾಕಬೇಕು, ಈ ಒಂದು ವಿಷಯದಲ್ಲಿ ಸರ್ಕಾರ ಸುಮ್ಮನಿರಬಾರದು ಎಂದು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ. ವಿಧಾನಸೌಧದ ಬಳಿ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು. ರಾಜ್ಯದಲ್ಲಿ ಇಷ್ಟೆಲ್ಲ ಆಗಿದ್ದರೂ ಕೂಡ ಸರ್ಕಾರ ಯಾವ ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ, ಎಲ್ಲವನ್ನು ನೋಡಿಕೊಂಡು ಮುಖ್ಯಮಂತ್ರಿಗಳು ಸುಮ್ಮನಿದ್ದಾರೆ. ಈ ರೀತಿಯಾಗಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ಕೇವಲ ಒಂದು ಸಮುದಾಯಕ್ಕೆ ಮೀಸಲಲ್ಲ, ಅವರು 6.5 ಕೋಟಿ ಕನ್ನಡಿಗರಿಗೆ ಸೇರಿದವರು. ಎಲ್ಲರ ರಕ್ಷಣೆ ಸರ್ಕಾರದ ಹೊಣೆ. ಒಂದು ಸಮುದಾಯವನ್ನು ರಕ್ಷಣೆ ಮಾಡಿಕೊಂಡು ಸರ್ಕಾರ ನಡೆಸಲು ಆಗುವುದಿಲ್ಲ, ಇಂಥದ್ದನ್ನು ಕನ್ನಡಿಗರು ಕೂಡ ಸಹಿಸುವುದಿಲ್ಲ, ಅವರನ್ನು ಕಿತ್ತೆಸುತ್ತಾರೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ನಾನು ವಾಟ್ಸಪ್ನಲ್ಲಿ ಬಂದ ಸಂದೇಶವನ್ನು ಗಮನಿಸಿದೆ, ಇಂಥ ಒಂದು ಕಿಡಿಗೇಡಿ ಸಂದೇಶಗಳನ್ನು ಯಾರು ಹರಡುತ್ತಿದ್ದಾರೆ, ಅವರ ಹಿಂದೆ ಯಾರಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಿ ಮಟ್ಟ ಹಾಕಬೇಕು. ಒಂದು ವೇಳೆ ಶಾಸಕರು ಆಗಿರಲಿ ಸಚಿವರೇ ಆಗಿರಲಿ ಯಾರೇ ಇದ್ದರೂ ಕೂಡ ಅವರನ್ನು ಬಂಧಿಸಬೇಕು, ಅವರಿಗೆ ಜನರೇ ಬಹಿಷ್ಕಾರ ಹಾಕಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಆಗ್ರಹಿಸಿದ್ದಾರೆ ಸ್ನೇಹಿತರೆ. ಇನ್ನು ಇದೇ ನಡುವೆ ಉಡುಪಿ ಜಿಲ್ಲೆಯಿಂದ ಮತ್ತೊಂದು ಮುಖ್ಯವಾದ ಮಾಹಿತಿ, ರೈತರಿಗೆ ಗುಡ್ ನ್ಯೂಸ್. ಉಡುಪಿ ಜಿಲ್ಲೆಯ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಖಾತೆಯ 99% ಖಾತೆ ಪರಿಶೀಲನೆ ಪೂರ್ಣವಾಗಿದೆ. ಹೌದು ಸ್ನೇಹಿತರೆ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ರೈತರ ಮಾನದಂಡ ವಿವರಗಳ ಪರಿಶೀಲನೆ ರಾಜ್ಯಾದ್ಯಂತ ನಡೆಯುತ್ತಿದ್ದು, ಈಗ ಉಡುಪಿ ಜಿಲ್ಲೆಯಲ್ಲಿ 99% ಪ್ರಗತಿ ದಾಖಲಾಗಿದೆ. 2019ರಲ್ಲಿ ರೈತರ ನೋಂದಣಿ ಆರಂಭಿಸಿದ್ದು, ಅಂಗೀಕಾರಗೊಂಡವರಿಗೆ ಅದೇ ವರ್ಷದಿಂದ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾ ಆಗ್ತಾ ಇದೆ. ವರ್ಷದಲ್ಲಿ 6,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಜಮಾ ಆಗುತ್ತದೆ ಮತ್ತು 4,000 ರೂಪಾಯಿ ರಾಜ್ಯ ಸರ್ಕಾರದಿಂದ ಜಮಾ ಆಗ್ತಾ ಇದೆ. ಈ ರೀತಿಯಾಗಿ ಉಡುಪಿ ಜಿಲ್ಲೆಯಲ್ಲಿ 95% ಫಲಾನುಭವಿಗಳ ಖಾತೆಗೆ ನೇರವಾಗಿ ಹಣ ಜಮಾ ಆಗ್ತಾ ಇದೆ ಎಂದು ಮಾಹಿತಿ ಬಂದಿದೆ ಸ್ನೇಹಿತರೆ. ನೀವು ಕೂಡ ರೈತರಾಗಿದ್ದರೆ, ಹಣವನ್ನು ಪಡೆಯುತ್ತಿದ್ದರೆ ಕಮೆಂಟ್ನಲ್ಲಿ ಎಸ್ ನೋ ಎಂಬುದನ್ನು ಮರೆಯದೆ ತಿಳಿಸಿ. ಹೌದು ಸ್ನೇಹಿತರೆ, ರಾಜ್ಯದಲ್ಲಿ ಮೊದಲು ರೈತರು ಈ ಒಂದು ಯೋಜನೆಗೆ ಸೇರುವಾಗ ಅರ್ಹತೆಯನ್ನು ಹೊಂದಿದ್ದರು, ನಂತರ ಅವರು ಫಲಾನುಭವಿಗಳು ಆದ ನಂತರ ತೆರಿಗೆ ಪಾವತಿಸುತ್ತಿದ್ದಾರೆ. ಅಂಥವರಿಗೆ ಈ ಒಂದು ಯೋಜನೆ ಲಾಭ ಈಗ ಸಿಗುತ್ತಿಲ್ಲ. ಬ್ಯಾಂಕ್ ಖಾತೆಯ KYC ಕೂಡ ನೀಡದಿದ್ದರೆ ನಿಮ್ಮ ಖಾತೆಗೆ ಹಣ ಜಮಾ ಆಗದೆ ನಿಂತಿರುತ್ತದೆ. ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇದ್ದಲ್ಲಿಯೂ ಕೂಡ ಹಣ ವರ್ಗಾವಣೆ ಆಗುವುದಿಲ್ಲ. ಫಲಾನುಭವಿಗಳು ಮೃತಪಟ್ಟಿದ್ದಲ್ಲಿ ಸ್ವಯಂ ಆಗಿ ಪತ್ನಿ ಹೆಸರಿಗೆ ವರ್ಗಾವಣೆ ಕೂಡ ಮಾಡಲಾಗುವುದಿಲ್ಲ. ಪತ್ನಿ ಹೊಸದಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಒಂದೇ ಕುಟುಂಬದಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು ಕೂಡ ಏನಾದರೂ ಸೌಲಭ್ಯ ಪಡೆಯುತ್ತಿದ್ದಲ್ಲಿ ಅಂತಹ ಪ್ರಕರಣ ಕೂಡ ಸ್ಥಗಿತಗೊಳಿಸಿ ಮರುಪರಿಶೀಲನೆ ವೇಳೆ ಒಬ್ಬರಿಗೆ ಮಾತ್ರ ಅವಕಾಶ ನೀಡಲಾಗುತ್ತದೆ. ಇದೊಂದು ಮಾಹಿತಿಯಾಗಿತ್ತು. ಇನ್ನು ರೈತರಿಗೆ, ಮನೆ ಇಲ್ಲದವರಿಗೆ, ಬಡವರಿಗೆ, ಗ್ರಾಮೀಣ ಜನತೆಗೆ ನರೇಂದ್ರ ಮೋದಿ ಅವರು ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ. ಗ್ರಾಮೀಣ ಬಡವರಿಗೆ ಮನೆ ಒದಗಿಸುವ ಅಭಿಯಾನವು ಕೂಡ ಆತ್ಮವಿಶ್ವಾಸವನ್ನು ತುಂಬುವ ಬದ್ಧತೆಯಾಗಿದೆ ಎಂದು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಮಧ್ಯಪ್ರದೇಶ ರಾಜ್ಯದಲ್ಲಿ ನಿರ್ಮಿಸಲಾದ 5,21,000 ಮನೆಗಳ ವಾಸ್ತವ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಫಲಾನುಭವಿಗಳನ್ನು ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಬಡವರು ಸಬಲೀಕರಣಗೊಂಡರೆ ಬಡತನದ ವಿರುದ್ಧ ಹೋರಾಡುವ ಧೈರ್ಯ ಬರುತ್ತದೆ. ಸರ್ಕಾರ ಮತ್ತು ಬಡವರ ಪ್ರಯತ್ನ ಒಟ್ಟಿಗೆ ಸೇರಿದಾಗ ಬಡತನವನ್ನು ಹೋಗಲಾಡಿಸಬಹುದು ಎಂದು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಮಧ್ಯಪ್ರದೇಶದಲ್ಲಿ 5,21,000 ಮನೆಗಳು ನಿರ್ಮಾಣವಾಗಿದೆ. ಇವು ಕೇವಲ ಮನೆಯಲ್ಲ, ದೇಶದ ಬಡವರು ಸಬಲರಾಗುತ್ತಿದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ.
ದೇಶದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನಿರ್ಮಿಸಲಾದ ಮನೆಗಳಲ್ಲಿ ಮಹಿಳೆಯರು ಸುಮಾರು 2 ಕೋಟಿ ಮನೆಗಳ ಮಾಲೀಕತ್ವವನ್ನು ಹೊಂದಿದ್ದಾರೆ ಈ ಒಂದು ಮಾಲೀಕತ್ವವು ಮನೆಯ ಇತರ ಆರ್ಥಿಕ ನಿರ್ಧಾರಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಬಲಪಡಿಸಿದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ತರ ಕೂಡ ಹೋಗೋಣ ರಾಜ್ಯ ಸರ್ಕಾರದಿಂದ ರೈತ ಸಮುದಾಯಕ್ಕೆ ಮತ್ತೊಂದು ಸಾಲ ಮನ್ನಾ ಅವಕಾಶ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ರೈತ ಸಮುದಾಯಕ್ಕೆ ಮತ್ತೊಮ್ಮೆ ಸಿಸುದ್ದಿ ನೀಡಿದೆ ರಾಜ್ಯದ 13,500 ರೈತರ ಸಾಲ ಮನ್ನಾಕ್ಕಾಗಿ ಮತ್ತೊಂದು ಅವಕಾಶ ನೀಡಲಾಗಿದೆ ಎಂದು ಸಹಕಾರ ಸಚಿವರಾದ ಎಸ್ಟಿ ಸೋಮಶೇಖರ್ ಅವರು ಹೇಳಿದ್ದಾರೆ ರಾಜ್ಯದ ಸಹಕಾರ ಬ್ಯಾಂಕ್ಗಳಲ್ಲಿ 1 ಲಕ್ಷ ವರೆಗೆ ಸಾಲ ಮನ್ನಾಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ದ ರೈತರ ಪೈಕಿ ನಾನಾ ಕಾರಣಗಳಿಂದ 13,500 ರೈತರ ಸಾಲ ಮನ್ನಾ ಇದುವರೆಗೆ ಆಗಿಲ್ಲ ಹೀಗಾಗಿ ಅವರಿಗೆ ಮತ್ತೊಂದು ಅವಕಾಶ ನೀಡಲು ತೀರ್ಮಾನಿಸಲಾಗಿದೆ 1 ಲಕ್ಷ ವರೆಗೆ ಸಾಲ ಮನ್ನಾ ಮಾಡಲು ಹಲವು ಷರತ್ತುಗಳನ್ನು ಕೂಡ ಈಗ ವಿಧಿಸಲಾಗಿದೆ ಹೌದು ಸ್ನೇಹಿತರೆ ಎಪಿಎಲ್ ಅಥವಾ ಬಿಪಿಎಲ್ ಪಡಿತರ ಚೀಟಿ ಹೊಂದಿರಬೇಕು ಆದಾಯ ತೆರಿಗೆ ವ್ಯಾಪ್ತಿಗೆ ಒಳಪಡಬಾರದು ಪಿಂಚಣಿದಾರರು ಆಗಿರಬಾರದು ಈ ರೀತಿಯಾಗಿ ಹಲವು ಷರತ್ತುಗಳನ್ನು ವಿಧಿಸಿ ನಾನಾ ಕಾರಣಗಳಿಂದ 13,500 ರೈತರ ಸಾಲ ಮನ್ನಾ ಬಾಕಿ ಇತ್ತು ಈಗ ಅವರಿಗೆ ಮತ್ತೊಮ್ಮೆ ಬಾರಿ ಅವಕಾಶ ನೀಡಲಾಗುವುದು ಎಂದು ಸಹಕಾರ ಸಚಿವರಾದ ಎಸ್ಟಿ ಸೋಮಶೇಖರ್ ಅವರು ಹೇಳಿದ್ದಾರೆ ಸ್ನೇಹಿತರೆ ನೀವು ಕೂಡ ಏನಾದರೂ ಕೃಷಿ ಸಾಲ ಅಥವಾ ಬೆಳೆ ಸಾಲ ಮಾಡಿಕೊಂಡು ನಂತರ ನೀವು ಬೆಳೆ ಮಾರಲಾಗದೆ ನಷ್ಟವನ್ನು ಅನುಭವಿಸಿದರೆ ಕಮೆಂಟ್ ನಲ್ಲಿ ನಿಮ್ಮ ಒಂದು ಅನಿಸಿಕೆ ನಿಮ್ಮ ಊರಿನ ಹೆಸರು ಮರೆಯದೆ ತಿಳಿಸಿ ಇದರಿಂದ ಪ್ರತಿಯೊಬ್ಬರಿಗೂ ಕೂಡ ಒಂದು ಉತ್ತಮ ಫೀಡ್‌ಬ್ಯಾಕ್ ಸಿಗುತ್ತದೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಗೆ ಸಪೋರ್ಟ್ ಮಾಡಿ WhatsApp ಗ್ರೂಪ್ ಗಳಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮತ್ತು ಮುಖ್ಯವಾಗಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ